ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಳಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಂಡ್ಯಾಗ ಹೋಗ್ತಾ ಇದ್ದೀನಿ. ಎಂತ ಹೋಗ್ತಾ ಇದ್ದೀನಿ ಅಂದರೆ, ಚಿಕ್ಕಮ್ಮ ಮನೇಲಿ ಅವ್ರ ಮನೆ ದೇವ್ರ ಪೂಜೆ ಇಟ್ಕೊಂಡಿದ್ದಾರಂತೆ. ಸೊ ಹಂಗಾಗಿ ನಮ್ಮನ್ನೆಲ್ಲರನ್ನು ಇನ್ವೈಟ್ ಮಾಡಿದ್ರು. ಇಡೀ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಅಕ್ಕ, ಚಿಕ್ಕಮ್ಮ, ರೂಬಿ, ಮೋನಿ, ಬ್ರಿಷಾ, ಶ್ರಯಾನ್, ಸೊ ಇಡೀ ಫ್ಯಾಮಿಲಿ ನಾವು ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ನಾನಂತೂ ತುಂಬ ಖುಷಿ ಆಗ್ತಿದೆ ಇಡೀ ಫ್ಯಾಮಿಲಿ ಹೋಗ್ತಾ ಇರೋದು. ಸೊ ಅಲ್ಲಿ ಹೋದ್ಮೇಲೆ ಏನೆಲ್ಲ ಮಾಡ್ತೀವಿ, ಹೇಗೆಲ್ಲ ನಮ್ಮ ಹಬ್ಬ ಆಚರಣೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಂದರೆ ನನ್ನ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡೆ ಫ್ರೆಂಡ್ಸ್, ಜಾಸ್ತಿ ನಂಗೆ ತೊಗೊಳಕ್ಕಾಗಿಲ್ಲ. ಯಾಕೆಂದರೆ ಫ್ಯಾಮಿಲಿ ಜೊತೆ ಟೈಮ್ ಕೊಡೋದೇ ಆಯಿತು, ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಯಾರು ಏನು ತಪ್ಪು ತಿಳ್ಕೊಬೇಡಿ. ಇಲ್ಲಿ ನೋಡಿ, ಎಲ್ಲರೂ ಸೇರಿಕೊಂಡು ಮುದ್ದೆ ಕಟ್ತಾ ಇದ್ದಾರೆ. ಅವರು ನನ್ನ ತಮ್ಮನ ಹೆಂಡತಿ. ಸೊ ಈ ಕಡೆ ಬಂದರೆ ಇವರು ನಮ್ಮ ದೊಡ್ಡಮ್ಮ. ಇವರು ಮುದ್ದೆ ಕಟ್ತಾ ಇದ್ದಾರೆ ಎಲ್ಲರೂ ಸೇರಿ. ಇಲ್ಲಿ ನೋಡಿ, ನಮ್ಮ ಭವ್ಯ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ತಾ ಇದ್ದಾಳೆ, ನನ್ನ ತಮ್ಮನ ಹೆಂಡತಿ. ಅವ್ಳು ಮುದ್ದೆ ಕಟ್ಟ ನೋಡಿದ್ರೇ ಮುದ್ದೆ ತಿನ್ನಬೇಕು ಅಂತ ಅನಿಸ್ತಿದೆ, ಅಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ಸೊ ತುಂಬ ಇಷ್ಟ ಆಯಿತು ನನಗೆ. ಸೊ ಹಬ್ಬದ ತಯಾರಿಗಳಂತೂ ಒಂದು ಕಡೆ ನಡೀತಾ ಇದೆ, ತುಂಬ ಚೆನ್ನಾಗಿ ಆಗ್ತಿತ್ತು. ಸೊ ನೋಡೋಕ್ಕೂ ಒಂಥರ ಖುಷಿ ಆಯಿತು ನನಗೂ. ಆ ಊರಿಗೆ ಬಂದು ಸ್ವಲ್ಪ ಅಪರೂಪ ಆಗಿಬಿಟ್ಟಿತ್ತು. ಹಂಗಾಗಿ ಇವಾಗ ಫುಲ್ ಖುಷಿ ಆಗ್ತಿದ್ದೆ ಇಡೀ ಫ್ಯಾಮಿಲಿನೆಲ್ಲ ನೋಡಿ. ಎಲ್ಲರೂ ಇಲ್ಲೇ ಬಂದಿದ್ರು. ಸೊ ಹಂಗಾಗಿ ಎಲ್ಲ ಚಿಕ್ಕಮ್ಮನ ಮನೇಲಿ ಊಟ ಎಲ್ಲ ಮಾಡಿಕೊಂಡು ಹಬ್ಬ ಎಲ್ಲ ಮಾಡ್ಕೊಂಡು ನಾನು ಹೋಗಿದ್ದ ತಕ್ಷಣ ನನಗೊಂದು ಕೆಲಸ ಕಾಯ್ಕೊಂಡಿರುತ್ತೆ ಫ್ರೆಂಡ್ಸ್ ಯಾವಾಗ್ಲೂ. ಸೊ ನನಗೆ ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು, ಸಾರಿ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮ ಹೇಳಿದ್ರು ಅವ್ರ ಅತ್ತೆಗೆ ಹೋಗಿ ಊಟ ಕೊಟ್ಟು ಬರಬೇಕು ಅಂತ. ಸೊ ಅಂದರೆ ಅವ್ರ ಅತ್ತೆ ಅಂದರೆ ನನಗೆ ಅಜ್ಜಿ ಆಗ್ತಾರೆ. ಅವ್ರ ಅತ್ತೆ ಬಂದು ಊರಲ್ಲಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಊಟ ಕೊಟ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಮಾಮನ ಜೊತೆ ನಾನು ಹೋಗ್ತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ಹಳ್ಳಿ ವಾತಾವರಣ ನೋಡೋಕ್ಕಂತ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಬೆಟ್ಟ ಗುಡ್ಡ ಈ ಕಾಡು ಒಂಥರ ಖುಷಿ ಕೊಡ್ತಾ ಇದೆ ನನಗಂತೂ. ನಿಜವಾಗೂ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ, ಸಖತ್ ಖುಷಿ ಆಗ್ತಿತ್ತು ನನಗೆ. ಮತ್ತು ಈ ರೋಡು ಹೇಳ್ಬೇಕಂದ್ರೆ, ಈ ರೋಡ್ಗೆ ಯಾರಾದರೂ ಪೇಷೆಂಟ್ ಬಂದರೆ ಅಲ್ಲಿ ಗೋವಿಂದನೇ. ಸೊ ಅಷ್ಟು ಡ್ಯಾಮೇಜ್ ಇದೆ ರೋಡ್ ಅಂತೂ, ಎರ ಬಿರಿ ಅಪ್ಪು ಡಪ್ಪ ಡೌನ್ ಇದೆ ಇದು. ಸೊ ಮಾಮ ನಿಜವಾಗ್ಲೂ ಇಂಥ ರೋಡಲ್ಲಿ ಗಾಡಿ ಓಡಿಸಿದ ಗ್ರೇಟೇ. ಸೊ ಅವ್ರಿಗೆ ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಹಳ್ಳಿನೇ ಇರೋದಲ್ವಾ, ಹಾಗಾಗಿ ಹಳ್ಳಿ ಕಡೆ ಎಲ್ಲ ಗಾಡಿ ಓಡಿಸಿ ರೂಢಿ ಇದೆ. ತುಂಬಾನೇ ನೋಡ್ತಿರ್ಬೋದು ಡ್ಯಾನ್ಸ್ ಹೊಡಿತಾ ಇದೆ, ಯಾಕೆಂದ್ರೆ ಅಷ್ಟು ಡ್ಯಾಮೇಜ್ ಇದೆ ಈ ರೋಡು. ಸೊ ಇವಾಗ ಫೈನಲಿ ಅಜ್ಜಿ ಮನೆ ಹತ್ರ ಬಂದ್ವಿ. ಅಜ್ಜಿ ಮನೆಗೆ ಬಂದು ನಾನು ತುಂಬ ವರ್ಷ ಆಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ವರ್ಷ ಆಗಿತ್ತು ಅಂದರೆ, ಚಿಕ್ಕ ಹುಡುಗಿನಲ್ಲಿದ್ದಾಗ ನಾನು ಬಂದಿದ್ದು. ಅವಾಗ ಇಡೀ ಮನೆ ತುಂಬ ಜನ ಇದ್ವಿ. ಸೊ ಇವಾಗ ನೋಡ್ಬೇಕಂದ್ರೆ ಬರೀ ಇಬ್ಬರೇ ಅಜ್ಜಿದಿರೋದು. ರೀಸೆಂಟಾಗಿ ತಾತ ಕೂಡ ತೀರ್ಕೊಂಡ್ರು. ನೀವು ನೋಡ್ತಿರ್ಬೋದು ಹೊರ್ಗಡೆಯಿಂದ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂಸು. ನೋಡೋಕ್ಕಂದ್ರೆ ಸಖತ್ತಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ. ಇದೆಷ್ಟು ದೊಡ್ಡ ಮನೆ ಅಂದರೆ, ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇದು ಬಂದು ಹಾಲು, ಹಾಲಲ್ಲಿ ಇರೋದು. ಮತ್ತೆ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್, ಯಾವಾಗೂ ಕರೆಂಟ್ ಇರಲ್ಲ. ಸೊ ಇವರೇ ಅಜ್ಜಿ, ನಮ್ಮ ಚಿಕ್ಕಮ್ಮವರ ಅತ್ತೆ, ನಮ್ಮ ಚಿಕ್ಕಪ್ಪವರ ತಾಯಿಯವರು. ಸೊ ಇವ್ರನ್ನ ಮಾತಾಡಿಸ್ತಾ ಇದ್ದೆ ನಾನು ಹೋಗಿದ ತಕ್ಷಣ. ಅವರು ಊಟ ಮಾಡ್ತಾ ಇದ್ರು. ಸೊ ಅವ್ರಿಗೆ ನೆನಪಿನ ಶಕ್ತಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಹಂಗಾಗಿ ಪರವಾಗಿಲ್ಲ ಹೇಳಿದ್ರೆ ಇಂಥವ್ರ ಮಗಳು ಅಂತ ಹೇಳಿದ ತಕ್ಷಣ ನೆನ್ಸ್ಕೊಂತಾರೆ, ಹೋ ಅಂತ ಮಾತಾಡಿಸ್ತಾರೆ ಚೆನ್ನಾಗಿ. ಅವರು ತುಂಬ ಖುಷಿ ಪಟ್ಟರು ನನ್ನ ಮಗಳು ಮೊಮ್ಮಗಳನ್ನ ನೋಡಿ, ಇಷ್ಟು ವರ್ಷ ಆಗಿತ್ತು ಇವಾಗ ಬಂದ್ಯ ನನ್ನ ನೋಡಕ್ಕೆ ಅಂತ ಹೇಳ್ತಾ ಇದ್ರು. ನನಗೂ ತುಂಬ ಖುಷಿ ಆಯಿತು. ಸೊ ಮಾಮನ ಜೊತೆ ಅವರು ಏನೇನೋ ಮಾತುಕತೆ ಎಲ್ಲ ನಡೆಸ್ತಾ ಇದ್ರು, ಅದು ಇದು ಮಾತಾಡ್ತಾ ಇದ್ರು. ಮತ್ತೆ ಮಾಮನ್ಗಿನ್ನ ಮದುವೆ ಆಗಿಲ್ಲ, ಸೊ ಹುಡುಗಿ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ರು ಹುಡುಗಿ ಇನ್ನೂ ಎಲ್ಲೂ ಸೆಟ್ ಆಗಿಲ್ವಾ ಏನು ಅಂತ. ಅವ್ರದ್ದು ಬಿಡಿ, ಇವಾಗ ನಾನು ಹಳೆ ಸ್ಟೋರಿನ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನಿಜವಾಗೂ ನನಗೆ ಮನೆ ಒಳಗೆ ಕಾಲಿಟ್ಟಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಹಾಡಿದ ಮನೆ, ನಾನು ಬೆಳೆದಿದ ಮನೆ ಅಂತ ನಂಗೆ ತುಂಬಾ ಖುಷಿ ಆಯ್ತು. ನಿಜವಾಗೂ ಸಖತ್ತು ಒಂದು ಪಾಸಿಟಿವ್ ಎನರ್ಜಿ ಇದೆ ಈ ಮನೆಯಲ್ಲಿ. ಆ ಒಳಗಡೆ ಹೋಗಿದ ತಕ್ಷಣ ಒಂಥರ ತಣ್ಣಗೆ ತಂಪಾಗಿರೋನೆಲ್ಲ, ಒಂಥರ ಆ ಗೋಡೆಗಳದ್ದು ಸುಣ್ಣದ ಸ್ಮೆಲ್ಲು ತುಂಬ ಚೆನ್ನಾಗಿತ್ತು. ಮತ್ತು ಈ ರೂಮ್ನ ನಾನು ಹೇಳಲೇಬೇಕು, ನಮ್ಮ ಚಿಕ್ಕಮ್ಮ ನನ್ನ ಚಿಕ್ಕ ಹುಡುಗಿನಲ್ಲಿದ್ದಾಗ ಯಾವಾಗಲೂ ಈ ರೂಮಲ್ಲಿ ಬೆಣ್ಣೆ, ತುಪ್ಪ, ಚಕ್ಲಿ, ಕಜ್ಜಾಯ, ವಡೆ ಆ ಥರದ್ದು ಏನೋ ಮಾಡಿಟ್ರು ಕೂಡ ನಮಗೆ ಎತ್ತಿ ಎತ್ತಿ ಕೊಡ್ತಿದ್ರು. ತುಂಬ ಚೆನ್ನಾಗಿರೋದು ನಿಜವಾಗೂ. ಅದನ್ನೆಲ್ಲ ಇವಾಗ ನೆನೆಸ್ಕೊತಿದ್ದೀನಿ, ನನಗೆ ಸಕ್ಕ ಖುಷಿ ಆಗ್ತಿದೆ. ನಮ್ಮ ಚಿಕ್ಕಮ್ಮ ಇವಾಗ ನನಗೆ ಜಾಸ್ತಿ ನೆನಪಾಗ್ತಿದ್ದಾರೆ ಅದು. ಸೊ ಅವಾಗ ಸಖತ್ತು ಆ ಥರದ್ದೆಲ್ಲ ನಡೀತಾ ಇತ್ತು. ನಮ್ಮ ಚಿಕ್ಕ ಚಿಕ್ಕ ತಮ್ಮಂದಿರು ಎಲ್ಲರೂ, ನಾವೆಲ್ಲರೂ ಇದ್ದಾಗ ಎಲ್ರಿಗೂ ಒಂದೊಂದು ಕೊಟ್ಬಿಟ್ಟು ಕಳ್ಸೋರು ಆಚೆಗಡೆ ಆಟಾಡ್ಕೋಗಿ ಅಂತ. ಸೊ ಇದೆ ನಮ್ಮ ದೊಡ್ಡ ಫ್ಯಾಮಿಲಿ ಮನೆ.
ಈ ಮನೆಯಲ್ಲಿ ತುಂಬಾ ಜನ ಇದ್ರು ಅವಾಗ. ಸೊ ಇವಾಗ ಇರೋರೇ ಇಬ್ರು, ಯಾರು ಇಲ್ದಂಗ ಆಗೋಗಿದ್ದಾರೆ. ಸೊ ಮನೇನು ಕೂಡ ತುಂಬಾನೇ ಡ್ಯಾಮೇಜ್ ಆಗಿದೆ. ಸುಮಾರು ವರ್ಷದ ಮನೆ ಇದು, ಅವಾಗ ತುಂಬಾ ಚೆನ್ನಾಗಿತ್ತು, ಗಟ್ಟಿ ಮುಟ್ಟಿಯಾಗಿತ್ತು. ವರ್ಷಗಳು ಕಳೀತಾ ಕಳೀತಾ ಗೊತ್ತಲ್ಲ ನಿಮ್ಗೆನೆ ಆಲ್ಮೋಸ್ಟ್ ಮನೆ ಹೇಗಾಗುತ್ತೆ ಅಂತ. ಸೊ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ನಾ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಬಂದು ಹಸು ಎಲ್ಲ ಕಟ್ತೀವಲ್ಲ ಆ ಮನೆ ಇದು. ಏನಂತೀವಿ ಅದಕ್ಕೆ, ದನಟಿ, ದನಟಿ ಅಂತ ಏನೋ ಹೇಳ್ತೀವಿ ಹಳ್ಳಿ ಕಡೆ ಎಲ್ಲ. ಸೊ ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಹಾಗೆ ಹೇಳೋದು, ದನಟಿ ಅಥವಾ ಕೊಟ್ಟಿಗೆ ಈ ಥರ ಹೇಳ್ತೀವಿ. ಸೊ ಆ ಪ್ಲೇಸ್ ಇದು ನೋಡಿ, ಅಲ್ಲೆಲ್ಲ ಈ ರೀತಿನೇ. ಹಳ್ಳಿ ಸೈಡಲ್ಲಂತೂ ನಿಜವಾಗೂ ನೋಡೋಕೆ ತುಂಬ ಖುಷಿಯಾಗುತ್ತೆ, ಪ್ರತಿಯೊಂದು ಮನೆ ರೂಮು ನೋಡೋದಕ್ಕೂ ತುಂಬ ಖುಷಿಯಾಗುತ್ತೆ. ಸೊ ಇದು ರೀಸೆಂಟಾಗಿ ಇವಾಗ ಅಷ್ಟೇ ಇದು ಎಲ್ಲವೂ ಹಾಳಾಗಿರೋದು, ಏಕೆಂದರೆ ಈಗ ನಿಮಗೆ ಗೊತ್ತಿರ್ಬೋದು ರೀಸೆಂಟಾಗಿ ಈಗ 2 ವರ್ಷದ ಹಿಂದೆ ಎಲ್ಲ ಕಡೆನೂ ಕುಸಿತ ಆಯಿತು, ಮನೆಗಳು, ಗುಡ್ಡ ಬೆಟ್ಟಗಳು ಎಲ್ಲ ಕುಸಿತ ಆಯಿತು. ಸೊ ಆ ಟೈಮಲ್ಲಿ ಇದಾಗಿದ್ದಂಥದ್ದು ನೋಡ್ತಿರ್ಬೋದು, 2 ರೂಮು ಕಡೆನೂ ಈ ರೀತಿ ಮಳೆ ಬರೋ ಟೈಮಲ್ಲಿ ಕುಸ್ತಿರುವಂಥದ್ದು. ಸೊ ಇದು ಮತ್ತೆ ಸರಿ ಮಾಡ್ಸೋಕ್ಕೆ ಹೋಗಲಿಲ್ಲ, ಹಂಗಾಗಿ ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೀವಿ. ನಮ್ಮ ಚಿಕ್ಕಮ್ಮವರು ಇಲ್ಲಿಲ್ಲ, ಸೊ ಸದ್ಯಕ್ಕೆ ಈಗ ಇರೋದು ಇಬ್ಬರೇ ಅಜ್ಜಿದಿರು, ಹಂಗಾಗಿ ಇದು ಹೀಗೆ ಇದೆ. ಆ ಇನ್ಸಿಡೆಂಟಲ್ಲಿ ಈ ರೀತಿ ಆಗಿರೋವಂಥದ್ದು ಇದು. ಸೊ ತುಂಬ ಬೇಜಾರಾಯಿತು ನಂಗೆ ಅದನ್ನ ನೋಡಿ. ಮತ್ತೆ ಇದು ನಮ್ಮ ಮನೆ ಹಿಂದೆಗಡೆ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ, ಹಳ್ಳಿ ವಾತಾವರಣ ಅಂತೂ ಕೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ವರ್ಷದ ಕಾಲದ ಮನೆ ಗೊತ್ತಾಯ್ತು, ನನಗೂ ಕೂಡ ಅಷ್ಟು ನೆನಪಿಲ್ಲ. ನನಗೆ ಆವಾಗ ತುಂಬ ಚಿಕ್ಕ ಹುಡುಗಿ, 1 ಥರ್ಡ್ 4th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಹೋಗಿದ್ದು. ಸೊ ಇವಾಗ ಬಂದಿದ್ದು. ಸೊ ಫ್ರೆಂಡ್ಸ್ ಇವಾಗ ಬನ್ನಿ, ಅದನ್ನೆಲ್ಲ ಬಿಟ್ಟು ಇವಾಗ ಮತ್ತೆ ನಾನು ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಿಲ್ಲ, ಬಟ್ ಬೇರೆ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇರೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವರು ಬಂದು ಇನ್ನೊಬ್ರು ಚಿಕ್ಕಮ್ಮ, ನಮ್ಮ ಅಮ್ಮನ ತಂಗಿನೇ. ಸೊ ಇವರು ಕೂಡ ಊರಲ್ಲೇ ಇರೋದು, ಮತ್ತೆ ಇಲ್ಲಿಗೆ ಬಂದ್ಮೇಲೆ ನಾವು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಕಂಪ್ಲೇಂಟ್ ಬರುತ್ತೆ, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೇನೆ ಫ್ರೆಂಡ್ಸ್. ಇವಾಗ ಅಲ್ಲಿಗೆ ಬಂದು ಇಲ್ಲಿಗೆ ಬಂದು ಹೋಗಿಲ್ಲ ನೀವು ಅಂತ ಅಂದೆ ಅಂತಾರೆ ಅಲ್ವಾ. ಇವಾಗ ಯಾರೇ ಆದ್ರೂ ನಮ್ಮ ಮನೆಗೆ, ನನ್ನ ಇಲ್ಲೇ ಹತ್ರದಲ್ಲೇ ಇದೀವಿ ಅಂದ್ರೆ ಅಲ್ಲಿಗೆ ಬಂದು ಹೋಗಿದ್ದೀರಾ, ನಮ್ಮ ಮನೆಗೆ ಇನ್ನೆಷ್ಟು ದೂರ ಇತ್ತು, ಅತ್ತೆ ಇಲ್ಲಿವರೆಗೂ ಬಂದು ಹೋಗ್ಬೋದಿತ್ತಲ್ಲ ಅಂತಾರೆ ಅಂತ ಅಂತಾರೆ ಅನ್ನೋದ್ಕಿಂತನೂ ನಮಗೂ ಕೂಡ ಒಂದು ಅಷ್ಟು ಖುಷಿ ಇರುತ್ತೆ. ಬರೋದೇ ಅಪರೂಪ ಊರ್ ಸೈಡು. ಸೊ ಬಂದಾಗೆಲ್ಲ ಚಿಕ್ಕಮ್ಮನ ಮನೇನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ, ಹಾಗೇನೆ ನಮ್ಮ ಚಿಕ್ಕಮ್ಮ ಮನೆಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ನೋಡ್ತಿರ್ಬೋದು ಇಲ್ಲಿ ನನ್ನ ತಮ್ಮ ನನ್ನ ತಂಗಿ ಇಬ್ರು ಹಿಂದೆಗಡೆ ಬೈಕಲ್ಲಿ ಬರ್ತಾ ಇದ್ದಾರೆ. ಸೊ ನಾನು ನನ್ನ ತಂಗಿ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಸೇಮ್ ಅದೇ ಥರನೇ ಫೀಲು, ಕುರಿಗಳು, ಹಸು, ಮೇಕೆ ಎಲ್ಲವನ್ನು ಮೇಯಿಸ್ಕೊಂಡು ಹೋಗ್ತಾ ಇರ್ತಾರೆ. ನೋಡೋಕೆ ಒಂಥರ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿದೆ ಮಾತ್ರ. ಸೊ ನಾನು ಅದಕ್ಕೆ ಅದನ್ನು ಕೂಡ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂಸ್ ನೋಡೋದಕ್ಕೆ. ಇದನ್ನ ಗಾಡಿನಲ್ಲಿ ಹೋಗ್ತಾ ಇರುವಾಗ ಎಂಜಾಯ್ ಮಾಡೋಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಳ್ಳಿ ವಾತಾವರಣ ಅಂದ್ರೆ ಹಳ್ಳಿಗೆ ಕಾಲು ಇಡ್ತಿದ್ದಂಗೆನೆ ಅಲ್ಲಿದ್ರು, ಅಲ್ಲಿದು ಗಾಳಿನೇ ಒಂಥರ ಚೇಂಜು, ಅಲ್ಲಿನ ವಾತಾವರಣನೇ ಚೇಂಜು. ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲು. ಅಲ್ಲಿ ಒಂದು ಈ ವಾಹನದ ಧೂಳಾಗ್ಲಿ ಮತ್ತೆ ಪೆಟ್ರೋಲ್ ವಾಸನೆಗಳಾಗ್ಲಿ, ಸೊ ಆ ಥರದ್ದೆಲ್ಲ ಏನಿಲ್ಲ. ಏನಿದ್ರು ಹಸುದು ಸಗಣಿ ಸ್ಮೆಲ್ಲು, ಮತ್ತೆ ಕುರಿಗಳು ಮೇಕೆಗಳು ಕಾಣಿಸುತ್ತೆ, ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತೆ, ಗುಡ್ಡ, ನದಿ ಈ ಥರ ತುಂಬಾನೇ ಅಂಥದ್ದೇ ಕಾಣಿಸುತ್ತೆ. ಬಿಟ್ರೆ ಯಾವುದೇ ರೀತಿ ನಮ್ಮ ಬ್ಯಾಂಗ್ಳೂರ್ದು ಈ ಧೂಳು, ಈ ಪೆಟ್ರೋಲು, ಟ್ರಾಫಿಕ್ ಜಾಮ್ ಇದೆಲ್ಲ ಯಾವುದೂ ನಮಗೆ ಕಾಣಿಸಲ್ಲ. ಸೊ ನನಗೆ ನಿಜವಾಗೂ ಹಳ್ಳೀಲಿ ಇರೋಕ್ಕೆ ತುಂಬ ಖುಷಿ, ಹಳ್ಳಿ ಲೈಫ್ನ ತುಂಬ ಖುಷಿ ಪಡ್ತೀನಿ, ನಾನು ಇಷ್ಟಪಡ್ತೀನಿ, ನನಗೆ ತುಂಬ ಖುಷಿ ಆಗುತ್ತೆ. ಸೊ ಇವಾಗ ಫೈನಲಿ ನಾವು ಹತ್ತತ್ರ ಬಂದ್ವಿ ಚಿಕ್ಕಮ್ಮ ಮನೆಗೆ. ಹತ್ತತ್ರ ಬರ್ತಿದ್ದಂಗೆ ಖುಷಿ ಜಾಸ್ತಿ ಆಗ್ತಾ ಇದೆ ಚಿಕ್ಕಮ್ಮ ನೋಡೋ ಅಂಥದ್ದು. ಸೊ ಅವ್ರನ್ನ ಎಷ್ಟೊತ್ತಿಗೆ ನೋಡ್ತೀನೋ, ಹೇಗಿದ್ದಾರೆ ಏನೋ ಅನ್ನೋ ಥರ. ನಮ್ಮ ಚಿಕ್ಕಮ್ಮಂದಿರಲ್ಲಿ ಸಿಕ್ಕಾಪಟ್ಟೆ ಫೇವರ್ ಇದ್ದಾರೆ, ಇವರೊಬ್ಬರೇ ಅಂತಲ್ಲ ತುಂಬ ಜನ ಇದ್ದಾರೆ. ಸೊ ಎಲ್ರು ಲೈಕ್ ಮಾಡ್ತೀವಿ, ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ನಮ್ಮನ್ನ ಪ್ರೀತಿ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾರೆ, ಅಷ್ಟೇ ನಮ್ಮ ಮೇಲೆ ತುಂಬ ಪ್ರೀತಿ, ಅಗಾಧವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ಅವರು ಮಕ್ಕಳು ಅನ್ನೋದಲ್ಲ, ಸೊ ಎಲ್ಲಾರ ಮಕ್ಕಳನ್ನು, ಅವ್ರ ಅಕ್ಕ ತಂಗಿಯರ ಎಲ್ಲಾರ ಮಕ್ಕಳನ್ನು ಕೂಡ ತನ್ನ ಮಕ್ಕಳಾಗಿ ನೋಡ್ತಾರೆ. ಸೊ ಆ ಪ್ರೀತಿ, ಆ ಬಾಂಡಿಂಗ್ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ಇದೆ. ಸೊ ಅದಕ್ಕೆ ನನಗೆ ನನ್ನ ಇಡೀ ಫ್ಯಾಮಿಲಿ ನಂಗೆ ತುಂಬ ಇಷ್ಟ. ನಮ್ಮ ಊರಿಗೆ ಹೋಗ್ಬೇಕಂದ್ರೆ ನನಗೆ ಅದೇ ಜಾಸ್ತಿ ನನಗೆ ಎಳಿಯೋದು ಸೆಳ್ತಾ, ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ಅನ್ಸೋದು ಅದೇ ಕಾರಣಕ್ಕಾಗಿ. ಸಾರಿ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ನನ್ನ ಫ್ಯಾಮಿಲಿ ಬಾಂಡಿಂಗ್ನ ಹೇಳಿ ಬೋರ್ ಮಾಡಿದೆ ಅಂತ ಅನ್ಸುತ್ತೆ. ಐ ಥಿಂಕ್ ನನಗೆ ಗೊತ್ತಿಲ್ಲ, ನಂಗೆ ಹೇಳ್ಬೇಕಂತ ಅನಿಸ್ತು, ಹಂಗಾಗಿ ಹೇಳಿದೆ. ಫೈನಲಿ ಬಂದ್ವಿ ಚಿಕ್ಕಮ್ಮ ಮನೆ ಹತ್ರ. ಸೊ ಇದುವರೆ ನಮ್ಮ ಚಿಕ್ಕಮ್ಮ ನೋಡಿ.
ಅಂಗನವಾಡಿ ಚಿಕ್ಕಮ್ಮ ಅವ್ರನ್ನ ಯಾವಾಗಲೂ ರೇಗಿಸ್ತಾ ಇರ್ತೀನಿ ನಾನು, ಅಂಗನವಾಡಿ ಟೀಚರ್ ಅಂತ. ಸೊ ಅವರು ಅಂಗನವಾಡಿ ನಡೆಸ್ತಾರೆ. ಸೊ ಅವ್ರ ಜೊತೆ ತುಂಬ ನನಗೆ ಬಾಂಡಿಂಗ್ ಇದೆ, ತುಂಬಾ ಫ್ರೆಂಡ್ಲಿ ಅವರಂತೂ. ಸೊ ಅಷ್ಟು ಚೆನ್ನಾಗಿ ನಾವು ಅವ್ರ ಜೊತೆ ಮಿಂಗಲ್ ಆಗ್ತೀವಿ. ಆ್ಯಂಡ್ ನಮ್ಮ ಜೊತೆ ಕೂಡ ಅವ್ರು ಅಷ್ಟೇ ಚೆನ್ನಾಗಿ ಮಕ್ಕಳು ಥರ ಆಟ ಆಡ್ತಾರೆ. ಏನಮ್ಮ ಈ ಕುಡ್ದೆ ಬೇಡ ಇಲ್ಲಿ. ನಾನು ಮತ್ತೆ ನನ್ನ ತಂಗಿ ಅಕ್ಕಂದಿರೆಲ್ಲ ಸೇರ್ಕೊಂಡು ನಮ್ಮ ಚಿಕ್ಕಪ್ಪಂದಿರಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಲಾನ್ ಮಾಡ್ತಾ ಇದ್ವಿ. ಅದೇನಂದ್ರೆ ಕಾಫಿ ಕೊಡೋದಾರ. ಸೊ ಕಾಫಿ ಇದೆ ತಗೊಳ್ಳಿ ಕುಡೀರಿ ಅಂತ ಹೇಳ್ಬಿಟ್ಟು ಕೊಡೋಣ. ಸಡನ್ ಕೈ ಬಿಟ್ಬಿಡೋಣ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಈ ಪ್ಲಾನ್ ಏನಾಗೋಯ್ತು ಅಂದ್ರೆ, ಇವಳು ನನ್ನ ತಂಗಿ ಮಾನಸ ಮಾಡ್ಬೇಕಾಗಿತ್ತು. ಮಾನಸಿ ನಿಮ್ಗೆಲ್ಲೂ ಗೊತ್ತಿರುತ್ತೆ, ಹಳೆ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಸೊ ಮಾನಸಿ ಮಾಡ್ಲಿ ಅಂತ. ಬಟ್ ಮಾನಸಿ ಇಲ್ಲ, ನಾನು ಮಾಡಿದ್ರೆ ಡೌಟ್ ಬರುತ್ತೆ, ನೀನ್ ಮಾಡು ಅಂತ ನನ್ನ ರುಚಿತಂಗೆ ಹೇಳ್ಬಿಟ್ರು. ಸೊ ರುಚಿತ ಮಾಡಕ್ ಹೋದ್ಲು, ಅದು ಪ್ಲಾನ್ ಫ್ಲಾಪ್ ಆಯ್ತು. ಹೇಗೆ ಅಂದ್ರೆ ತುಂಬಾ ಸ್ಮೈಲ್ ಮಾಡ್ಬಿಟ್ಲು. ಸೊ ನಮ್ಮ ಚಿಕ್ಕಪ್ಪಂಗೆ ಡೌಟ್ ಬಂದ್ಬಿಟ್ಟು, ಡೌಟ್ ಬಂದ್ ಗೊತ್ತಾಗಿ, ಸೊ ಅವರು ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಓಕೆ, ಸೊ ಇಲ್ಲಿ ಫೈನಲ್ ಆಗಿ ಒಂದಷ್ಟು ಕಾಮಿಡಿ ತಮಾಷೆಗಳನ್ನ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು, ಸೊ ಫ್ಯಾಮಿಲಿಗೂ ಟೈಮ್ ಕೊಡ್ತಾ ಎಲ್ಲದನ್ನು ಮುಗಿಸ್ಕೊಂಡು, ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಐ ಹೋಪ್ ದಟ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.